ಇವತ್ತು ಲೈವ್ ಇಂಟ್ರಾಕ್ಷನ್ ಇರೋದಿಲ್ಲ, ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಏನಾದರೂ ಕ್ವೈರೀಸ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿ, ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. 56th ಪಾರ್ಟ್ ಅನ್ನ ನೋಡ್ಕೋತಾ ಇದೀವಿ ಇವತ್ತಿನ ಕ್ಲಾಸ್ ಅಲ್ಲಿ. ಪ್ರತಿದಿನ 6 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ, ಎಲ್ಲ ಸ್ನೇಹಿತರು ಕೂಡ ಲೈವ್ ಆಗಿ ಜಾಯ್ನ್ ಆಗ್ತಾ ಬನ್ನಿ. ಕೆಪಿಎಸ್ಸಿ ಸೈನ್ಸ್ ಅಂತ ಟೆಲಿಗ್ರಾಮ್ ಪೇಜ್ ಇದೆ, ಲಿಂಕ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಯೂಸ್ ಮಾಡ್ಬಿಟ್ಟು ಜಾಯ್ನ್ ಆಗಿ ಕೆಪಿಎಸ್ಸಿ ಸೈನ್ಸ್ ಅಂತ ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸಂಜಯ್ ಕುಮಾರ್ ಅಶ್ವಿನ್ ನಡೆಸುವ ಮೆಕ್ಯಾನಿಕಲ್ ಇಂಜಿನಿಯರ್ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಕೂಡ ಹೌದು, ಹಾಗೂ ನಂಗೆ ಸಿಎಸ್ಸಿ ಆಸ್ಪಿರೆಂಟ್ಸ್ ಗೆ ಟೀಚಿಂಗ್ ಮತ್ತೆ ಮೆಂಟರಿಂಗ್ ಮಾಡೋದ್ರಲ್ಲಿ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ನೀವಿನ್ನೂ ಅನಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ, ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂದ್ರೆ, ಆದಷ್ಟು ಬೇಗ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿ ಜಾಯ್ನ್ ಆಗಿ. ಸಂಜಯ್ ಲೈವ್ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದ್ರೆ ಸೈನ್ಸ್ ಕ್ಲಾಸಸ್ ಮಾತ್ರ ಅಲ್ಲ, ಎಲ್ಲಾ ಕೆಪಿಎಸ್ಸಿ ಯ ಕ್ಲಾಸಸ್ ನ ಎಲ್ಲಾ ಸಬ್ಜೆಕ್ಟ್ ಗಳ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು. ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತಹ ಎಲ್ಲಾ ಬ್ಯಾಚ್ ಕೋರ್ಸ್ ಗಳು, ಟೆಸ್ಟ್ ಸೀರೀಸ್ ಗಳು, ಪ್ರತಿ ಕ್ಲಾಸಿನ PDF ನೋಟ್ಸ್ ಅನ್ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸಂಜಯ್ ಲೈವ್ ಅಂತ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಿ. ಕೆಎಎಸ್ ಎಕ್ಸಾಮ್ಗೋಸ್ಕರ ಪ್ರತಿ ಭಾನುವಾರ ಸಂಜೆ 5 ಗಂಟೆಯಿಂದ 7 ಗಂಟೆಗೆ ಸಪರೇಟ್ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ, ಇದನ್ನು ಕೂಡ ಅಟೆಂಡ್ ಮಾಡ್ತಾ ಬರ್ಬೋದು. ನೀವು ಜಾಯ್ನ್ ಆದ್ರೆ ಹಳೆಯ ಟೆಸ್ಟ್ ಗಳು ಕೂಡ ದೊರೆಯುತ್ತೆ, ಎಲ್ಲದನ್ನ ಕೂಡ ಅಟೆಂಡ್ ಮಾಡ್ತಾ ಹೋಗ್ಬೋದು. ಇವತ್ತಿನ ಫಸ್ಟ್ ಕ್ವಶನ್ ನೋಡ್ಕೋಣ, ಎಲ್ಲಾ ಸ್ನೇಹಿತರು ಆನ್ಸರ್ ಮಾಡಿರಿ, ಲೈವ್ ಆಗಿ ಇಂಟ್ರಾಕ್ಷನ್ ಆಗೋದಿಲ್ಲ. ಓಕೆನಾ? ವಿಚ್ ಇಂಡಿಯನ್ ಬಾರ್ನ್ ಫಿಸಿಸ್ಟ್ ಇನ್ವೆಂಟೆಡ್ ದ ಆಪ್ಟಿಕಲ್ ಫೈಬರ್? ಭಾರತೀಯ ಮೂಲದ, ಭಾರತದಲ್ಲಿ ಜನಿಸಿರುವಂತಹ ಯಾವ ವಿಜ್ಞಾನಿ ಆಪ್ಟಿಕಲ್ ಫೈಬರ್ ನ ಇನ್ವೆಂಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಟಿಕಲ್ ಫೈಬರ್ ಅನ್ನ ಇನ್ವೆಂಟ್ ಮಾಡಿದವರು ಯಾರಂತ ಕೇಳ್ತಾ ಇದ್ದಾರೆ. ಸಿ ವಿ ರಾಮನ್ ಅವರ, ಯು ಆರ್ ರಾವ್ ಅವರ, ಸತ್ಯೇಂದ್ರನಾಥ ಬೋಸ್ ಅವರ, ನರೇಂದರ್ ಸಿಂಗ್ ಕಪಾನಿ ಅವರ? ನರೇಂದರ್ ಸಿಂಗ್ ಕಪಾನಿ ಅವರು ಯಾರು ಆಪ್ಟಿಕಲ್ ಫೈಬರ್ ಅನ್ನ ಇನ್ವೆಂಟ್ ಮಾಡಿದ್ದಾರೆ, ಅಥವಾ ಫಾದರ್ ಆಫ್ ಆಪ್ಟಿಕಲ್ ಫೈಬರ್ ಅಂತ ಕೂಡ ಕರೀತಾರೆ, ಯಾರಾಗಿದ್ದಾರೆ? ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಅಲ್ಲಿ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇವಾಗ ಏನ್ ಕೇಳ್ತಾ ಇದ್ದಾರೆ, ಆಪ್ಟಿಕಲ್ ಫೈಬರ್ ನ ಫಸ್ಟ್ ಯೂಸ್ ಮಾಡೋದಕ್ಕೆ ಶುರು ಮಾಡಿದವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಶುರು ಮಾಡಿದಂತವ್ರು, ಇನ್ವೆಂಟ್ ಮಾಡಿದಂತವ್ರು ಯಾರನ್ಬಿಟ್ಟು? ಭಾರತದ ಮೂಲದ ಫಿಸಿಸ್ಟ್ ಇವರು ನರೇಂದರ್ ಸಿಂಗ್, ನರೇಂದರ್ ಸಿಂಗ್ ಕಪಾನಿ ಅವರು, ಇವರು ಇನ್ವೆಂಟ್ ಮಾಡಿರ್ತಾರೆ ಆಪ್ಟಿಕ್ ಫೈಬರ್ ಅನ್ನ. ಆಪ್ಟಿಕ್ ಫೈಬರ್ ಅನ್ನ ಇನ್ವೆಂಟ್ ಮಾಡಿದವರು ನರೇಂದರ್ ಸಿಂಗ್ ಕಪಾನಿ ಅವರು ಆಗಿರ್ತಾರೆ. ಪಿಹೆಚ್ ವ್ಯಾಲ್ಯೂ ಆಫ್ ಮಿಲ್ಕ್ ಈಸ್, ಹಾಲಿನ ಪಿಹೆಚ್ ವ್ಯಾಲ್ಯೂ ಎಷ್ಟಾಗಿದೆ, ಮಿಲ್ಕಿನ ಪಿಹೆಚ್ ವ್ಯಾಲ್ಯೂ ಎಷ್ಟಾಗಿದೆ? 6.5 ರಿಂದ 6.7, 7ಕ್ಕಿಂತ ಜಾಸ್ತಿ, 5ಕ್ಕಿಂತ ಕಡಿಮೆ, 7ಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದಾರೆ. ಮಿಲ್ಕಿನ ಪಿಹೆಚ್ ವ್ಯಾಲ್ಯೂ ಎಷ್ಟಾಗಿದೆ, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂದ್ಬಿಟ್ಟು, ಮಿಲ್ಕಿನ ಪಿಹೆಚ್ ವ್ಯಾಲ್ಯೂ ಎಷ್ಟಿದೆ ಆನ್ಸರ್ ಮಾಡ್ತಾ ಬನ್ನಿ ಎಲ್ಲ ಸ್ನೇಹಿತರು ಕೂಡ, ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತಾ ಬನ್ನಿ ಲೈವ್ ಚಾಟ್ ಅಲ್ಲಿ. ನಮ್ಮೆಲ್ಲರಿಗೂ ಗೊತ್ತು, ಏನ್ ಗೊತ್ತು, ಪಿಹೆಚ್ ಸ್ಕೇಲ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ಬೇಸ್ ಆಗಿದೆ. 0 to 14 ತನಕ ಪೆಂಟಾಬಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ, 0 to 14 ತನಕ ಕಂಡು ಬರುತ್ತೆ. 0 to 7 ಆಸಿಡಿಕ್ ಆಗಿದೆ, 7 ರಿಂದ 14 ಬೇಸಿಕ್ ಆಗಿರುತ್ತೆ, 7 ರಿಂದ 14 ಬೇಸಿಕ್ ಆಗಿದೆ, 7 ಬಂದ್ಬಿಟ್ಟು ನ್ಯೂಟ್ರಲ್ ಆಗಿದೆ, 7 ನ್ಯೂಟ್ರಲ್ ಆಗಿದೆ. ಹಾಲಿನ ಕೇಳ್ತಾ ಇದಾರೆ, ಮಿಲ್ಕ್ ಅನ್ನೋದು ಪಿಹೆಚ್ ವ್ಯಾಲ್ಯೂ ಎಷ್ಟಾಗಿದೆ ಅಂದ್ಬಿಟ್ಟು, ಲ್ಯಾಕ್ಟೋಸ್ ಶುಗರ್ ಕಂಡು ಬರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಕಂಡು ಬರುತ್ತೆ ಮಿಲ್ಕ್ ಅಲ್ಲಿ, ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಲ್ಯಾಕ್ಟೋಸ್ ಶುಗರ್ ಎರಡೂ ಕೂಡ ಇದೆ. ಹಾಲಿನ ಪಿಹೆಚ್ ವ್ಯಾಲ್ಯೂ ಬಂದ್ಬಿಟ್ಟು ಸ್ಲೈಟ್ಲಿ ಅಸಿಡಿಕ್ ಆಗಿರುತ್ತೆ, ತುಂಬಾ ಅಲ್ಲ, ಸ್ಲೈಟ್ಲಿ ಅಸಿಡಿಕ್ ಆಗಿರುತ್ತೆ. ಎಷ್ಟು ಕಂಡು ಬರ್ತಾ ಇದೆ, ಖಂಡಿತ 6.5 ರಿಂದ 6.7 ಕಂಡು ಬರುತ್ತೆ. 6.5 ಇಂದ 6.7 ಅಷ್ಟು ಪಿಹೆಚ್ ವ್ಯಾಲ್ಯೂ ಕಂಡು ಬರುತ್ತೆ. 6.5 ಇಂದ 6.7 ತನಕ ಕಂಡು ಬರುತ್ತೆ ಮಿಲ್ಕ್ ಅನ್ನೋದು. ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸ್ಲೈಟ್ಲಿ ಅಸಿಡಿಕ್ ಆಗಿದೆ ಮಿಲ್ಕ್, ನೆನಪಲ್ಲಿ ಇಟ್ಕೊಂಡಿದೆ. ಡ್ಯಾಶ್ ಈಸ್ ಅನ್ ಆಲ್ಕಲಿ ಮೆಟಲ್, ಕೊಟ್ಟಿರುವುದರಲ್ಲಿ, ಕೊಟ್ಟಿರುವ ಲೋಹಗಳಲ್ಲಿ ಆಲ್ಕಲಿ ಮೆಟಲ್ ಯಾವ್ದಾಗಿದೆ, ಆಲ್ಕಲಿ ಮೆಟಲ್ ಯಾವ್ದಾಗಿದೆ? ಮೊದಲನೇದು ಸೋಡಿಯಂ ಅಲ್ಯೂಮಿನಿಯಂ, ಒನ್ ಸೆಕೆಂಡ್, ಸೋಡಿಯಂ ಅಲ್ಯೂಮಿನಿಯಂ ಮ್ಯಾಂಗನೀಸ್ ಹಾಗೂ ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್ ಮತ್ತೆ ಮ್ಯಾಗ್ನೀಷಿಯಂ ಕೊಟ್ಟಿದ್ದಾರೆ. ಯಾವುದು ಆಲ್ಕಲಿ ಮೆಟಲ್ ಆಗಿದೆ, ಸೋಡಿಯಂ NA, ಅಲ್ಯೂಮಿನಿಯಂ AL, ಮ್ಯಾಂಗನೀಸ್ MN, ಮ್ಯಾಗ್ನೀಷಿಯಂ MG ಆಗಿದೆ ಆಲ್ಕಲಿ ಮೆಟಲ್. ಆಲ್ಕಲೈನ್ ಅಂದ್ರೆ ಏನು, ಆಲ್ಕಲೈನ್ ಸೊಲ್ಯೂಷನ್ ಅಥವಾ ಆಲ್ಕಲಿ ಅಂದ್ರೆ ನೀರಲ್ಲಿ ಕರಗುವಂತಹ ವಸ್ತುಗಳು ಅಥವಾ ನೀರಿನ ಜೊತೆ ರಿಯಾಕ್ಷನ್ ಆಗುವಂತಹ ವಸ್ತುಗಳು. ಓಕೆನಾ? ನೀರಿನ ಜೊತೆ
ಚೆನ್ನಾಗಿ ರಿಯಾಕ್ಷನ್ ಆಗುವಂತಹ ವಸ್ತು ಯಾವ್ದಾಗಿದೆ, ಮೆಟಲ್ ಯಾವ್ದಾಗಿದೆ ನೋಡಿ ಇದರಲ್ಲಿ ಆಪ್ಷನ್ ಅಲ್ಲಿ ಆನ್ಸರ್ ಮಾಡಿ ಎಲ್ಲ ಸ್ನೇಹಿತರು ಕೂಡ ನೋಡಿ. ನೀರಿನ ಜೊತೆ ರಿಯಾಕ್ಷನ್ ಆಗಬೇಕು ಆ ರೀತಿಯ ವಸ್ತು. ಆಲ್ಕಲಿ ಮೆಟಲ್ ಯಾವ್ದಾಗಿದೆ ಅಂತ ಕ್ವಶನ್ ಕೇಳ್ತಾ ಇದಾರೆ. ಆಲ್ಕಲಿ ಮೆಟಲ್ ನಮ್ಮೆಲ್ಲರಿಗೂ ಗೊತ್ತು, ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನ ವಾಟರ್ ಜೊತೆ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ, ವಾಟರ್ ಜೊತೆ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಸೋಡಿಯಂ ಸಾಫ್ಟ್ ಮೆಟಲ್ ಆಗಿದೆ, ಆಲ್ಕಲಿ ಮೆಟಲ್ ಕೂಡ ಹೌದು, ಸೋಡಿಯಂ ಆಲ್ಕಲಿ ಮೆಟಲ್ ಆಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಎ. ಪಿಹೆಚ್ ವ್ಯಾಲ್ಯೂ ಆಫ್ ಪ್ಯೂರ್ ವಾಟರ್ ಇಸ್, ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಮಿಲ್ಕ್ ನ ತಿಳ್ಕೊಂಡ್ವಿ, ಇವಾಗ ನೀರಿನ ಪಿಹೆಚ್ ವ್ಯಾಲ್ಯೂ ಎಷ್ಟಿದೆ ರೇಂಜ್ ಕೇಳ್ತಾ ಇಲ್ಲ. ವಾಟರ್ದು ಪಿಹೆಚ್ ವ್ಯಾಲ್ಯೂ ರೇಂಜ್ ಕೇಳ್ತಾ ಇಲ್ಲ, ಪ್ಯೂರ್ ವಾಟರ್ ನ ಪಿಹೆಚ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಶುದ್ಧ ನೀರಿನ ಪರಿಶುದ್ಧ ನೀರಿನ ಪಿಹೆಚ್ ವ್ಯಾಲ್ಯೂ ಎಷ್ಟಿರತ್ತೆ ಅಂತ ಕೇಳ್ತಾ ಇದ್ದಾರೆ. 6 ಇರತ್ತಾ, 7 ಇರತ್ತಾ, 6.5 ಇರತ್ತಾ, 8 ಇರತ್ತಾ, ಎಷ್ಟ್ ಕಂಡು ಬರುತ್ತೆ ಶುದ್ಧ ನೀರಿನ ಪಿಹೆಚ್ ವ್ಯಾಲ್ಯೂ? ಶುದ್ಧ ನೀರಿನ ಪಿಹೆಚ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ ಎಲ್ಲ ಕೂಡ, ಎಲ್ಲ ಸ್ನೇಹಿತರು ಆನ್ಸರ್ ಮಾಡ್ತಾ ಬನ್ನಿ. ಕೆಪಿಎಸ್ಸಿ ಸೈನ್ಸ್ ಅಂದ್ಬಿಟ್ಟು ಸಪರೇಟ್ ಟೆಲಿಗ್ರಾಮ್ ಪೇಜ್ ಅನ್ನ ಶುರು ಮಾಡ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಟೆಲಿಗ್ರಾಮ್ ಪೇಜ್ ಅಲ್ಲಿ ಕ್ಲಾಸಸ್ ಇದ್ದಾಗ, ಫ್ರೀ ಕ್ಲಾಸಸ್ ಇದ್ದಾಗ ಲೈವ್ ಲಿಂಕ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ, ಯೂಸ್ ಮಾಡಿ ಜಾಯ್ನ್ ಆಗ್ಬೋದು. ಹಾಗೂ ಸಬ್ಸ್ಕ್ರಿಪ್ಷನ್ ಲಿಂಕ್ ಗಳು ಸಿಗುತ್ತೆ, ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಗಳು ಸಿಗುತ್ತೆ, ಹೊಸ ಕೋರ್ಸ್ ನ ಬಗ್ಗೆ ಡೀಟೇಲ್ ಸಿಗ್ತಾ ಹೋಗುತ್ತೆ. ವಿಜನ್ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ, ಸೈನ್ಸ್ ರಿಲೇಟೆಡ್ ಯಾರೇನು ಜಾಯ್ನ್ ಆಗಿಲ್ಲ ಯೂಸ್ ಮಾಡ್ಬಿಟ್ಟು ಜಾಯ್ನ್ ಆಗಿ, ಓಕೆನಾ? ಕೆಪಿಎಸ್ಸಿ ಸೈನ್ಸ್ ಅಂತ ಟೈಪ್ ಮಾಡಿ ಟೆಲಿಗ್ರಾಮ್ ಪೇಜ್ ಜಾಯ್ನ್ ಆಗಿ, ರೆಫರಲ್ ಕೂಡ ಯೂಸ್ ಮಾಡ್ಬಿಟ್ಟು ಅನಕಾಡೆಮಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಯಾರು ತಗೊಂಡಿಲ್ಲ ಅವರು. ಪ್ಯೂರ್ ವಾಟರ್ ನ ಪಿಹೆಚ್ ವ್ಯಾಲ್ಯೂ ಬಂದ್ಬಿಟ್ಟು, ಪರಿಶುದ್ಧ ನೀರಿನ ಪಿಹೆಚ್ ವ್ಯಾಲ್ಯೂ 7 ಆಗಿರತ್ತೆ, ನ್ಯೂಟ್ರಲ್ ಆಗಿರತ್ತೆ. ಪ್ಯೂರ್ ವಾಟರ್ ನ್ಯೂಟ್ರಲ್ ಆಗಿದೆ, ನ್ಯೂಟ್ರಲ್ ಆಗಿರತ್ತೆ. ಹಾಗಾದ್ರೆ ನಾರ್ಮಲ್ ಆಗಿ ವಾಟರಿನ ಪಿಹೆಚ್ ವ್ಯಾಲ್ಯೂ ಎಷ್ಟು ಕಂಡು ಬರುತ್ತೆ ಅಂದ್ರೆ, ವಾಟರಿನ ಪಿಹೆಚ್ ವ್ಯಾಲ್ಯೂ ನಾರ್ಮಲ್ ವಾಟರ್ನದ್ದು 6.5 6.5 ಇಂದ 8.5 ಅಷ್ಟು ಕಂಡು ಬರುತ್ತೆ, 6.5 ಇಂದ 8.5 ಅಷ್ಟು ಕಂಡು ಬರುತ್ತೆ ನಾರ್ಮಲ್ ವಾಟರಿನ ಪಿಹೆಚ್ ವ್ಯಾಲ್ಯೂ. ಸ್ಲೈಟ್ಲಿ ಆಸಿಡಿಕ್ ಕೂಡ ಹೌದು, ಸ್ಲೈಟ್ಲಿ ಬೇಸಿಕ್ ಕೂಡ ಹೌದು, ಆಮ್ಲ ಮತ್ತೆ ಪ್ರತ್ಯಾಮ್ಲ ಗುಣ ಎರಡನ್ನ ಹೊಂದಿರುತ್ತೆ. ಆವರೇಜ್ ಟೆಂಪರೇಚರ್ ಆಫ್ ಸರ್ಫೇಸ್ ವಾಟರ್ ಆಫ್ ಓಷನ್ ಈಸ್, ಸಮುದ್ರದ ಮೇಲ್ಮೈ ನೀರಿನ, ಸಮುದ್ರದ ನೀರಿನ ಮೇಲ್ಮೈ ವಾಟರ್ ಸರ್ಫೇಸ್ ವಾಟರ್ ಅದರದ್ದು ಆವರೇಜ್ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆವರೇಜ್ ಸರ್ಫೇಸ್ ಟೆಂಪರೇಚರ್ ಆಫ್ ಸೀ ವಾಟರ್ ಎಷ್ಟಿದೆ? 21 ಡಿಗ್ರಿ ಸೆಲ್ಸಿಯಸ್, 25 ಡಿಗ್ರಿ ಸೆಲ್ಸಿಯಸ್, 17 ಡಿಗ್ರಿ ಸೆಲ್ಸಿಯಸ್, 11 ಡಿಗ್ರಿ ಸೆಲ್ಸಿಯಸ್, ಎಷ್ಟಾಗಿದೆ ಆವರೇಜ್ ಟೆಂಪರೇಚರ್? ಅದು ಕೂಡ ಸರ್ಫೇಸ್ ವಾಟರ್ನದ್ದು, ಸರ್ಫೇಸ್ ವಾಟರ್ ಗೊತ್ತು ನಮ್ಗೆ, ಟೆಂಪರೇಚರ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ಬಿಸಿ ನೀರಿನ ಸಾಂದ್ರತೆ ಕಮ್ಮಿ ಇರುತ್ತೆ, ಹಾಟ್ ವಾಟರ್ದು ಡೆನ್ಸಿಟಿ ಕಮ್ಮಿ ಇರುತ್ತೆ, ಡೆನ್ಸಿಟಿ ಕಮ್ಮಿ ಆದ್ರೆ ಸರ್ಫೇಸ್ ಅಲ್ಲಿ ಕಂಡು ಬರುತ್ತೆ, ಮೇಲೆ ಇರುತ್ತೆ, ಬಿಸಿ ಆಗಿರುವ ನೀರಿನ ಸರ್ಫೇಸ್ ಅಲ್ಲಿ ಕಂಡು ಬರ್ತಾ ಇದೆ. ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದಂಗೆ, ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದಂಗೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಓಕೆನಾ? ಆನ್ಸರ್ ಮಾಡಿ ಎಷ್ಟು ಕಂಡು ಬರುತ್ತೆ? ಸರ್ಫೇಸ್ ವಾಟರ್, ಸರ್ಫೇಸ್ ವಾಟರ್ ಓಷನ್ದು ಟೆಂಪರೇಚರ್ ಎಷ್ಟು ಕಂಡು ಬರುತ್ತೆ ಅಂದ್ಬಿಟ್ಟು, ಓಷನ್ ಸರ್ಫೇಸ್ ಅಲ್ಲಿ ಟೆಂಪರೇಚರ್ ಎಷ್ಟು ಕಂಡು ಬರ್ತಾ ಇದೆ? ಪ್ರತಿದಿನ ಸಂಜೆ 6 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಹಳೆಯ ಕ್ಲಾಸ್ ನ ರೆಕಾರ್ಡೆಡ್ ವಿಡಿಯೋಗಳು ಕೂಡ ಸಿಗುತ್ತೆ, ಸಂಜಯ್ ಕುಮಾರ್ ಎಷ್ಪಿ ಇಂದ ಟೈಪ್ ಮಾಡಿದ್ರೆ ಸಿಗುತ್ತೆ. ಅದರ್ವೈಸ್ ಅನಕಾಡೆಮಿ ಲೈವ್ ಕೆಪಿಎಸ್ಸಿ ಪೇಜ್ ಅಲ್ಲಿ ಹೋಗ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಡಿಯೋಸ್ ಪ್ಲೇ ಲಿಸ್ಟ್ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು. ಕಂಪ್ಲೀಟ್ ಪ್ಲೇ ಲಿಸ್ಟ್ ರೆಡಿ ಮಾಡಿಲ್ಲ, ಓಕೆನಾ? ಪ್ಲೇ ಲಿಸ್ಟ್ ತುಂಬಾ ಜನ ಕೇಳಿದ್ರು ಸರ್ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿ ಅಂದ್ಬಿಟ್ಟು, ಕಂಟ್ರೋಲ್ ನಮ್ಮ ಹತ್ರ ಇರೋದಿಲ್ಲ, ಟೀಮ್ ಹತ್ರ ಇರುತ್ತೆ, ಓಕೆನಾ? ಸೈನ್ಸ್ ದು ಸಪರೇಟ್ ಆಗಿ ವಿಡಿಯೋಗಳು ಸಿಗುತ್ತೆ. ಆವರೇಜ್ ಟೆಂಪರೇಚರ್ ಆಫ್ ಸರ್ಫೇಸ್ ವಾಟರ್, ಅದು ಸರ್ಫೇಸ್ ವಾಟರ್ ಆವರೇಜ್ ಟೆಂಪರೇಚರ್ 17 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ, 17.2 ಅಥವಾ 17 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಫ್ಯಾರನೀಟ್ ಅಲ್ಲಿ 62.6 ಡಿಗ್ರಿ ಫ್ಯಾರನೀಟ್ ಆಗಿದೆ. ಫ್ಯಾರನೀಟ್ ಎಲ್ಲಾದ್ರೂ ಕೇಳ್ಬೋದು, ನೆನಪಲ್ಲಿ ಇಟ್ಕೊಂಡಿರಿ. 62.6 ಡಿಗ್ರಿ ಫ್ಯಾರನೀಟ್ ಗಳು ಆವರೇಜ್ ಸರ್ಫೇಸ್ ಟೆಂಪರೇಚರ್, ಆವರೇಜ್ ಸರ್ಫೇಸ್ ಟೆಂಪರೇಚರ್.
ಕೆಲ್ವಿನ್ ಸ್ಕೇಲ್ ಅಲ್ಲಿ ಬೇಕಂದ್ರೆ ಪ್ಲಸ್ 273 ಆಡ್ ಮಾಡ್ಬಿಟ್ರೆ ಆಯ್ತು. ಪ್ಲಸ್ 273 ಆಡ್ ಮಾಡಿದ್ರೆ ಕೆಲ್ವಿನ್ ಸ್ಕೇಲ್ ಅಲ್ಲಿ ಸಿಗುತ್ತೆ. ಎಷ್ಟಾಗುತ್ತೆ 273 ಅಂದ್ರೆ 280, 290, 290 ಡಿಗ್ರಿ ಕೆಲ್ವಿನ್ ಆಗುತ್ತೆ, 290 ಕೆಲ್ವಿನ್ ಆಗುತ್ತೆ. ಅನ್ಅಕಾಡೆಮಿ ಬಂದ್ಬಿಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. 42ಕ್ಕಿಂತ ಹೆಚ್ಚಿನ ಎಕ್ಸಾಮ್ಗಳಿಗೆ ಲೈವ್ ಆಗಿ ಟೀಚಿಂಗ್ ನಡೀತಾ ಇದೆ. ಮನೆಯಲ್ಲೇ ಕೂತ್ಕೊಂಡು ನೀವು ಪ್ರಿಪರೇಷನ್ ಅನ್ನ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಒಂದು ವರ್ಷಕ್ಕೆ 7,000 ರುಪೀಸ್ ಫೀಸ್ ಇದೆ. ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ದೊರೆಯುತ್ತೆ. ಆನ್ಲೈನ್ ಅಲ್ಲಿ ಲೈವ್ ಆಗಿ 32ಕ್ಕಿಂತ ಹೆಚ್ಚಿನ ಕೆಪಿಎಸ್ಸಿ ಎಜುಕೇಟರ್ಗಳ ಜೊತೆ ಕಲಿತಾ ಹೋಗ್ಬೋದು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ನ ಸಹಾಯದಿಂದ. ಲೈವ್ ಡೌಟ್ ಕ್ಲಿಯರ್ ಸೆಷನ್ಸ್ ಕೂಡ ಇರುತ್ತೆ ಪ್ರತಿ 3 ಕ್ಲಾಸ್ ಆದ್ಮೇಲೆ. ಸ್ಟ್ರಕ್ಚರ್ಡ್ ಕೋರ್ಸ್ಗಳು ಸಿಗುತ್ತೆ, ಕಂಪ್ಲೀಟ್ ಆಗಿ ಸಿಲೆಬಸ್ ಕವರ್ ಆಗ್ತಾ ಹೋಗುತ್ತೆ. ಇನ್ಸ್ಟಾಲ್ಮೆಂಟ್ ಕೂಡ ದೊರೆಯುತ್ತೆ ನಿಮ್ಗೆ, ಕ್ರೆಡಿಟ್ ಕಾರ್ಡ್ ನ ಮೂಲಕ ಪೇಮೆಂಟ್ ನ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ಕೂಡ ದೊರೆಯುತ್ತೆ. ನಮ್ಮ ಟಾಪ್ ಎಜುಕೇಟರ್ಗಳು ಇವರು 32ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ಟೀಚ್ ಮಾಡ್ತಾ ಇದಾರೆ. ಆಪ್ಷನ್ ಸಿಗುತ್ತೆ ಚೂಸ್ ಮಾಡ್ಕೊಡೋದಕ್ಕೆ ವಿವಿಧ ಎಜುಕೇಟರ್ಗಳ ಮಧ್ಯ. ಓಕೆನಾ? ಲೈವ್ ಇಂಟ್ರಾಕ್ಷನ್ ಕೂಡ, 1-to-1 ಇಂಟ್ರಾಕ್ಷನ್ ಕೂಡ ದೊರೆಯುತ್ತೆ. ದ ಡೆನ್ಸಿಟಿ ಆಫ್ ಕರೋಷನ್ ಈಸ್, ಸೀಮೆ ಎಣ್ಣೆಯ ಸಾಂದ್ರತೆ ಏನಾಗಿದೆ? ನೀರಿಗಿಂತ ಹೆಚ್ಚು, ನೀರಿಗಿಂತ ಕಮ್ಮಿ, ಈಕ್ವಲ್ ಟು ವಾಟರ್, ನನ್ ಆಫ್ ದ ಅಬೋ. ಸೀಮೆ ಎಣ್ಣೆಯ ಸಾಂದ್ರತೆ ಏನಾಗಿದೆ ಅಂತ ಕೇಳ್ತಾ ಇದಾರೆ. ಡೆನ್ಸಿಟಿ ಏನಾಗಿದೆ, ಸೀಮೆ ಎಣ್ಣೆದು ಡೆನ್ಸಿಟಿ ಏನಾಗಿದೆ, ಹೆಚ್ಚು ಕಡಿಮೆ, ಈಕ್ವಲ್, ನನ್ ಆಫ್ ದ ಅಬೋ. ವಾಟರ್ ಕಂಪೇರ್ ಮಾಡ್ತಾ ಇದಾರೆ, ನೀರಿಗೆ ಕಂಪೇರ್ ಮಾಡ್ತಾ ಇದಾರೆ. ಏನಾಗಿದೆ ಹೇಳಿ, ನಾರ್ಮಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ, ಟಚ್ ಮಾಡಿ ಫೀಲ್ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ ಸಾಂದ್ರತೆ, ಅಷ್ಟು ವ್ಯತ್ಯಾಸ ಕಂಡು ಬರುತ್ತೆ. ಕೆರೋಸಿನ ಡೆನ್ಸಿಟಿ ವಾಟರ್ ಡೆನ್ಸಿಟಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ ಎಲ್ಲರೂ ಕೂಡ. ಏನಾದ್ರೂ ಕ್ವೆರೀಸ್ ಇದ್ರೆ, ಇವತ್ತು ಲೈವ್ ಇಂಟ್ರಾಕ್ಷನ್ ಇರೋದಿಲ್ಲ, ಏನಾದ್ರೂ ಕ್ವೆರೀಸ್ ಇದ್ರೆ ಸಂಜಯ್ ಕುಮಾರ್ ಎಚ್ ಪಿ ಇಂದ ಪ್ರೊಫೈಲ್ ಹೋಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಮೆಸೇಜ್ ಮಾಡಿ ಕೇಳಿ, ವಿತ್ ಇನ್ 1 ಡೇ ಆನ್ಸರ್ ಮಾಡ್ತೀನಿ. ಕೆಪಿಎಸ್ಸಿ ಸೈನ್ಸ್ ಟೆಲಿಗ್ರಾಮ್ ಪೇಜ್ ಅಲ್ಲಿ ಕೂಡ, ಪೇಜ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಪರ್ಸನಲ್ ಲಿಂಕ್ ಹಾಕಿದೀನಿ, ಅಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಿ ಕ್ವೆರೀಸ್ ಕೇಳ್ಬೋದು, ಆನ್ಸರ್ ಮಾಡ್ತೀನಿ. ಸರಿಯಾದ ಉತ್ತರ ಏನಾಗಿದೆ, ಡೆನ್ಸಿಟಿ ಆಫ್ ಕೆರೋಸಿನ್ ಸಾಂದ್ರತೆ ವಾಟರ್ ಗಿಂತ ಕಮ್ಮಿ ಇರುತ್ತೆ, ವಾಟರ್ ಗಿಂತ ಕಡಿಮೆ ಇರುತ್ತೆ. ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಸಿಗರೇಟ್ ಲೈಟರ್ಸ್, ಸಿಗರೇಟ್ ಲೈಟರ್ ಗಳಲ್ಲಿ ಯಾವ ಅನಿಲವನ್ನ ಯೂಸ್ ಮಾಡ್ತಾರೆ? ಬ್ಯೂಟೇನ್, ಪ್ರೊಪೇನ್, ಮಿಥೇನ್, ಆಲ್ ಆಫ್ ದೈವೋ. ಯಾವ ಅನಿಲವನ್ನ ಸಿಗರೇಟ್ ಲೈಟರ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದಾರೆ. ಸಿಗರೇಟ್ ಲೈಟರ್ ಅಲ್ಲಿ ಯೂಸ್ ಮಾಡುವಂತಹ ಅನಿಲ ಬ್ಯೂಟೇನ್, ಪ್ರೊಪೇನ್, ಮಿಥೇನ್, ಆಲ್ ಆಫ್ ದೈವೋ. ಗೋಬರ್ ಗ್ಯಾಸ್ ಅಲ್ಲಿ ಮಿಥೇನ್ ಯೂಸ್ ಮಾಡ್ತಾರೆ, ಗೋಬರ್ ಗ್ಯಾಸ್ ಬರುತ್ತಲ್ಲ ಅನಿಲ ಮಿಥೇನ್ ಆಗಿರುತ್ತೆ. ಪ್ರೊಪೇನ್ ಮತ್ತೆ ಬ್ಯೂಟೇನ್ ಅನ್ನ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲೇನ್ ಕೇಳ್ತಾ ಇದಾರೆ, ಸಿಗರೇಟ್ ಲೈಟ್ ಗಟ್ಟ ಕೇಳ್ತಾ ಇದಾರೆ. ಆನ್ಸರ್ ಮಾಡ್ಲಾರು ಕೂಡ, ಸಿಗರೇಟ್ ಲೈಟರ್ ಅಲ್ಲಿ ಯಾವ ಅನಿಲ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು. ಸಿಗರೇಟ್ ಲೈಟರ್ ಅಲ್ಲಿ ಉಪಯೋಗ ಮಾಡ್ತಾರೆ ಯಾವ್ದನ? ಖಂಡಿತ ಬ್ಯೂಟೇನ್ ಅನ್ನ ಯೂಸ್ ಮಾಡ್ತಾರೆ, ಬ್ಯೂಟೇನ್ ಅನಿಲವನ್ನ ಉಪಯೋಗ ಮಾಡ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನ, ಗೊಂಬೆಗಳನ್ನೆಲ್ಲ ಮಾಡ್ತಾ ಇದ್ರು, ಗಣಪತಿ ಮಾಡೋದ್ ಬ್ಯಾನ್ ಮಾಡಿದಾರೆ, ಮನೆಯನ್ನ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಯಾವುದು ಇದರ ಕೆಮಿಕಲ್ ನೇಮ್ ಆಗಿದೆ? ಕ್ಯಾಲ್ಸಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಫೆರಸ್ ಸಲ್ಫೇಟ್. ಪಿಒಪಿ ಅಂತ ಕೂಡ ಕರೀತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೆಮಿಕಲ್ ನೇಮ್ ಯಾವ್ದಾಗಿದೆ ಅಂತ ಕೇಳ್ತಾ ಇದಾರೆ. ಕೆಮಿಕಲ್ ನೇಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಂದು ಸಿಂಪಲ್ ಆಗಿದೆ, ಆಲೋಚನೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಎಲ್ಲಾದು ಕೂಡ ಸಲ್ಫೇಟ್ ಕೊಟ್ಟಿದ್ದಾರೆ, ಕನ್ಫ್ಯೂಷನ್ ಆಗುವ ಅವಶ್ಯಕತೆ ಇಲ್ಲ. ಫೆರಸ್, ಜಿಂಕ್ ಮತ್ತೆ ಕಾಪರ್ ಲೋಹಗಳದ್ದು ಕಂಡು ಬರ್ತಾ ಇದೆಯಾ? ಲೋಹನಾದು ಅಲ್ಲ. ಏನಾಗಿದೆ, ಕ್ಯಾಲ್ಸಿಯಂ ಸಲ್ಫೇಟ್ ಆಗಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿದೆ. ಕೆಮಿಕಲ್ ನೇಮ್ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ವಾಟ್ ಈಸ್ ದ ವಿಚ್ ಇಸ್ ದ ವೀಕೆಸ್ಟ್ ಬಾಂಡ್ ಇನ್ ನೇಚರ್? ನೇಚರ್ ಅಲ್ಲಿ ಕಂಡುಬರುವಂತಹ ಅತಿ ವೀಕೆಸ್ಟ್ ಬಾಂಡ್ ಯಾವ್ದಾಗಿದೆ, ಯಾವುದು ಅತಿ ವೀಕೆಸ್ಟ್ ಬಾಂಡ್ ಆಗಿದೆ? ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಹೈಡ್ರೋಜನ್ ಬಾಂಡ್, ಆಲ್ ಆಫ್ ದಬೋ. ವೀಕೆಸ್ಟ್ ಬಾಂಡ್ ಯಾವ್ದಂತ ಕೇಳ್ತಾ ಇದಾರೆ. ನೇಚರ್ ಅಲ್ಲಿ ಕಂಡುಬರುವಂತಹ ವೀಕೆಸ್ಟ್ ಬಾಂಡ್, ಕೆಮಿಸ್ಟ್ರಿ ಅಲ್ಲಿ ಕೇಳಿದ್ರೆ ಅಯೋನಿಕ್ ಬಾಂಡ್, ಕೆಮಿಸ್ಟ್ರಿ ಅಲ್ಲಿ ಕೇಳಿದ್ರೆ ಅಯೋನಿಕ್ ಬಾಂಡ್ ಆಗಿದೆ. ನೇಚರ್ ಅಲ್ಲಿ ಅಂತ ಕೇಳ್ತಾ ಇದಾರೆ, ಅಯೋನಿಕ್ ಬಾಂಡ್ಗಿಂತ ವೀಕ್ ಇರುವಂತದ್ದು
ಬಾಂಡ್ ಯಾವುದಾಗಿದೆ ಅಂದ್ಬಿಟ್ಟು, ವೀಕೆಸ್ಟ್ ಬಾಂಡ್ ನೇಚರಲ್ಲಿ ಯಾವುದಾಗಿದೆ? ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಹೈಡ್ರೋಜನ್ ಬಾಂಡ್, ಆಲ್ ಆಫ್ ದ ಅಬೋವ್. ಈ ರೀತಿ ಕ್ವಶನ್ ಕೇಳಿದಾಗ ಜಸ್ಟ್ ಥಿಂಕ್ ಮಾಡಿ ಸ್ಟ್ರಾಟಜಿಕ್ ಆಗಿ ಕೂಡ ಆನ್ಸರ್ ಅನ್ನ ಮಾಡಬಹುದು. ಡಿಫ್ರೆಂಟ್ ಆಗಿ ಏನಿದೆ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಹೈಡ್ರೋಜನ್ ಬಾಂಡ್ ಕೇಳಿದಾರೆ, ಏನಿರ್ಬೋದು ಮ್ಯಾಕ್ಸಿಮಮ್? ಸರಿಯಾದ ಉತ್ತರ ಏನಾಗುತ್ತೆ? ಹೈಡ್ರೋಜನ್ ಬಾಂಡ್ ಆಗಿದೆ. ಹೈಡ್ರೋಜನ್ ಬಾಂಡ್ ವೀಕೆಸ್ಟ್ ಬಾಂಡ್ ಇನ್ ನೇಚರ್ ಆಗಿದೆ. ಆಪ್ಷನ್ ಸಿ ನೆನಪಲ್ಲಿ ಇಟ್ಕೊಂಡಿರಿ, ಹೈಡ್ರೋಜನ್ ಬಾಂಡ್ ವೀಕೆಸ್ಟ್ ಬಾಂಡ್ ಆಗಿರುತ್ತೆ. ಡ್ಯಾಶ್ ಚೇಂಜಸ್ ಇನ್ ಐಸೋಟೋಪ್ಸ್, ಸಮಸ್ಥಾನಿಗಳಲ್ಲಿ ಯಾವುದರ ಬದಲಾವಣೆ ಉಂಟಾಗತ್ತೆ? ಸಮಸ್ಥಾನಿಗಳಲ್ಲಿ ಯಾವುದರ ಬದಲಾವಣೆ ಉಂಟಾಗತ್ತೆ? ನ್ಯೂಟ್ರಾನ್ ಗಳ ಸಂಖ್ಯೆಯಲ್ಲಿ ಚೇಂಜ್ ಆಗತ್ತಾ? ಪ್ರೋಟಾನ್ ಗಳ ಸಂಖ್ಯೆಯಲ್ಲಿ ಚೇಂಜ್ ಆಗತ್ತಾ? ಎಲೆಕ್ಟ್ರಾನ್ ಗಳಲ್ಲಿ ವ್ಯತ್ಯಾಸ ಆಗತ್ತಾ? ಎಲ್ಲದೂ ಕೂಡ ಹೌದಾ? ಎಲ್ಲಿ ಡಿಫರೆನ್ಸ್ ಕಂಡು ಬರುತ್ತೆ ಐಸೋಟೋಪ್ಸ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಚೇಂಜಸ್ ಸರಿ ಕಂಡು ಬರುತ್ತೆ ಅಂದ್ಬಿಟ್ಟು. ಸಮಸ್ಥಾನಿ ಅಂದ್ರೆ ಗೊತ್ತು ನಮ್ಗೆ, ಏನು ಆಟೋಮಿಕ್ ನಂಬರ್ ಸೇಮ್ ಇದೆ, ಮಾಸ್ ನಂಬರ್ ವೇರಿಯೇಷನ್ ಆಗ್ತಾ ಇದೆ. ಆಟೋಮಿಕ್ ನಂಬರ್ ಸೇಮ್, ಮಾಸ್ ನಂಬರ್ ವೇರಿಯೇಷನ್ ಆಗ್ತಾ ಇದೆ. 1H1, 1H2, 1H3 ಮಾಸ್ ನಂಬರ್ ವೇರಿಯೇಷನ್ ಆಗ್ತಾ ಇದೆ. ಅಟೋಮಿಕ್ ನಂಬರ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಝಡ್ ಇಂದ ಡಿನೋಟ್ ಮಾಡ್ತೀವಿ. ಪ್ರೋಟಾನ್ ಗಳ ಸಂಖ್ಯೆ ಪೆಂಟಾವಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೋಟಾನ್ ಗಳು ಸೇಮ್ ಇದೆ. ಪ್ರೋಟಾನ್ ಗಳು ಸೇಮ್ ಇದ್ರೆ ಬದಲಾವಣೆ ಏನಾಗ್ಬೋದು? ಏನಾಗುತ್ತೆ ಬದಲಾವಣೆ? ನ್ಯೂಟ್ರಾನ್ ಗಳ ಸಂಖ್ಯೆ ಬದಲಾವಣೆ ಆಗತ್ತೆ. ಮಾಸ್ ನಂಬರ್ ಅಂದ್ರೆ ಏನು? ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್, ಎರಡರದ ಸಮ್. ನ್ಯೂಟ್ರಾನ್ ಗಳ ಸಂಖ್ಯೆ ಬದಲಾವಣೆ ಆಗ್ತಾ ಇದೆ ಐಸೋಟೋಪ್ಗಳಲ್ಲಿ. ಐಸೋಟೋಪ್ಗಳಲ್ಲಿ ನ್ಯೂಟ್ರಾನ್ ಗಳ ಸಂಖ್ಯೆ ಬದಲಾವಣೆ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಸಂಜೆ ಲೈವ್ ನನ್ನ ರೆಫರಲ್ ಕೋಡ್, ನೀವು ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿ ಜಾಯ್ನ್ ಆಗಿ. 1 ಮಂತ್, 3 ಮಂತ್, 6 ಮಂತ್ಸ್, 1 ಇಯರ್, 2 ಇಯರ್ ರೀತಿಲ್ಲ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಬೆಸ್ಟ್ ಅಂದ್ರೆ 1 ಇಯರ್ದು. ಸಂಜಯ್ ಲೈವ್ ಅಂತ ರೆಫರಲ್ ಕೋಡ್ ಯೂಸ್ ಮಾಡ್ಬಿಟ್ಟು ಜಾಯ್ನ್ ಆಗಿ 6,300 ರುಪೀಸ್ ಗೆ ಒಂದು ವರ್ಷಗಳ ಕಾಲ ಎಲ್ಲಾ ಎಜುಕೇಟರ್ಸ್ ನ ಲೈವ್ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ರಿವಿಷನ್ ಆಗುತ್ತೆ, ಪ್ರಿಪರೇಷನ್ ಆಗುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಿರುವಂತಹ ಸ್ನೇಹಿತರು ತಮ್ಮ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ, ನೋಡ್ಬೋದು ತಾವಿಲ್ಲಿ. ಪ್ರತಿದಿನ 6 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಆಗಿ ಜಾಯ್ನ್ ಆಗಿ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಬನ್ನಿ. ಪ್ರತಿದಿನ 2 ಗಂಟೆಗೆ ಫ್ರೀ ಸ್ಪೆಷಲ್ ಕ್ಲಾಸ್ ಇರುತ್ತೆ. ನಾಳೆಯಿಂದ 2 ಗಂಟೆಗೆ ಪ್ರತಿದಿನ ಕ್ಲಾಸ್ ಇರುತ್ತೆ. ಹಿಂದೆ ಕೂಡ ಮಾಡಿದ್ದೀನಿ, ರೆಕಾರ್ಡ್ ಆಗಿರೋ ವಿಡಿಯೋಗಳು ಸಿಗತ್ತೆ, ಹೋಗಿ ನೋಡಿ. ಇವತ್ತು ಚಾಂಪಿಯನ್ಶಿಪ್ ಟೆಸ್ಟ್ ಆಗಿದೆ. ನೆಕ್ಸ್ಟ್ 26ನೇ ತಾರೀಕು ಕೂಡ ಇರುತ್ತೆ. ಅಟೆಂಡ್ ಮಾಡದೇ ಇರೋರು ಫ್ರೀ ಇರುತ್ತೆ ಟೆಸ್ಟ್ ಗಳು, ಅಟೆಂಡ್ ಮಾಡಿ. ಟಾಪ್ 10 ಬಂದಿರುವಂತವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಗಳು ಕೂಡ ಇರುತ್ತೆ ಟಾಪ್ 10 ರ್ಯಾಂಕರ್ಸ್ ಗೆ. ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾರಾದ್ರೂ ನಿಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಸಂಜಯ್ ಕುಮಾರ್ ಎಷ್ಟಿಂದ ಪ್ರೊಫೈಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇದೆ, ಯೂಸ್ ಮಾಡ್ಬಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನಾಳೆ 6 ಗಂಟೆಗೆ ಕ್ಲಾಸ್ ಅಲ್ಲಿ ಸಿಗೋಣ.